Hello guys, welcome back to my YouTube channel. Today I will show you the Karbonn Bharat K1 4th generation Jio tagiruthe. So ivaga tie up agide Karbonn ಒಟ್ಟಿಗೆ. So ee ಒಂದು ಕಾರಣಕ್ಕಾಗಿ ನಾನು ಮಾಡಿದ ಅಂತ ಹೇಳಿದ್ರೆ ನಾನು just modeling ಗೋಸ್ಕರ purchase ಮಾಡಿದ್ದೆ. So ಇದರ ಒಂದು ರೇಟ್ ಬಂದ್ಬಿಟ್ಟು MRP ಅಲ್ಲಿ 1999 ಅಂದ್ರೆ 2000 ರೂಪಾಯಿ ಕೊಟ್ಟಿದ್ದಾರೆ. ಸುಮ್ಮನೆ ಶಾಪ್ ಅಲ್ಲಿ ಬೇಕಾದ್ರೆ 1600 ರೂಪಾಯಿ ಅಂತ ಹೇಳಿದ್ರೆ 500 ರೂಪಾಯಿ ಅಷ್ಟೇ ಚಾನ್ಸ್ ಇರುತ್ತೆ. ನೀವೇನಾದರೂ Amazon ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಆನ್ಲೈನ್ ನೋಡ್ತಾ ಇದ್ರೆ ಅದರಲ್ಲಿ ಕೂಡ ಸೇಮ್ ರೇಟ್ 1500 ರೂಪಾಯಿ ಇದೆ. ಸೋ ಇದನ್ನ ನಾನು ಜಸ್ಟ್ ನಿಮಗೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದು ಆಕ್ಚುಲಿ ಚೀಪೆಸ್ಟ್ Jio ಕಂಪನಿದು ಮೊಬೈಲ್ ಆಗಿರುತ್ತೆ. Karbonn ಒಟ್ಟಿಗೆ ಟೈ ಅಪ್ ಆಗಿದೆ. ಸೋ ಇದು ಬಂದ್ಬಿಟ್ಟು 4G ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ಯಾವುದೆಲ್ಲ ಫೀಚರ್ಸ್ ಇದೆ ಅಂತ ಹೇಳಿದ್ರೆ Jio ಸಿನಿಮಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು HD ವಾಯ್ಸ್ ಕಾಲಿಂಗ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ವಿಡಿಯೋ ಪ್ಲೇಯರ್ ಅಂಡ್ ರೆಕಾರ್ಡಿಂಗ್ ಕೂಡ ಇದೆ. ಅದೇ ರೀತಿ ವೈರ್ಲೆಸ್ FM ಕೂಡ ಇದರಲ್ಲಿ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು SD ಕಾರ್ಡ್ ಅಪ್ ಟು 128 GB ತನಕ ಇದೆ. ಅದೇ ರೀತಿ Jio ಸಾಮಾನ್ಯದ್ದು ಆ್ಯಪ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 4.5 cm ಡಿಸ್ಪ್ಲೇ ಕೂಡ ಇದರಲ್ಲಿದೆ. ನೆಕ್ಸ್ಟ್ ಅದೇ ರೀತಿ ಇದರೊಂದು ಕ್ಯಾಮರಾ ಬಂದುಬಿಟ್ಟು ಲೇಯರ್ 0.3 MP ಆಗಿರುತ್ತೆ. ಅದೇ ರೀತಿ 1000 mAh ಇದು ಬ್ಯಾಟ್ರಿಯನ್ನು ಇದು ಹೊಂದಿರುತ್ತೆ. ಲಾಸ್ಟ್ ಬಂದುಬಿಟ್ಟು LED ಟಾರ್ಚ್ ಕೂಡ ಇರುತ್ತೆ. ಇದರಲ್ಲಿ ಈ ಎಲ್ಲ ಫ್ಯೂಚರ್ಸ್ಗಳನ್ನು ಒಳಗೊಂಡಂಥ ಒಂದು ಚೀಪೆಸ್ಟ್ ಒಂದು ಡಿವೈಸ್ ಆಗಿರುತ್ತೆ. ಇದನ್ನು ಜಸ್ಟ್ ನನಗೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಜಸ್ಟ್ ಅನ್ಬಾಕ್ಸಿಂಗ್ ಮಾಡುವ. ಸೊ ಅನ್ಬಾಕ್ಸಿಂಗ್ ಮಾಡುವ. ಸೊ ಇಲ್ಲಿ ನಿಮಗೆ ಸೀಲ್ ಕೊಟ್ಟಿರ್ತಾರೆ. ಇನ್ ಕೇಸ್ ಇದೇನಾದರೂ ಸೀಲ್ ಬ್ರೋಕನ್ ಆಗಿದ್ರೆ ಅಂದರೆ ಮೀನ್ಸ್ ಯಾರಾದರೂ ಓಪನ್ ಮಾಡಿದರೆ ನೀವು ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಡಿ. ಓಪನ್ ಮಾಡುವ. ಗೈಸ್ ಓಪನ್ ಮಾಡಿದಾಗ ನಿಮಗೆ ಸಿಗುವಂಥ ಐಟಮ್ಸ್ಗಳು ನೋಡಿ. ಮೊದಲನೇದು ಒಂದು ಚಾರ್ಜರ್, V8 ಕೇಬಲ್ ಇದು ಚಾರ್ಜರ್ ಆಗಿರುತ್ತೆ. Karbonn ಕಂಪನಿಯ V8 ಕೇಬಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದು 1000 mAh ಇದು ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ Karbonn ಇದ್ದು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಗೊತ್ತಿರ್ಬೋದು ಇದಾಗಿರುತ್ತೆ ಆ್ಯಕ್ಚುಲಿ ಡಿವೈಸ್, ಈ ಡಿವೈಸ್ ಆಗಿರುತ್ತೆ. ಓಕೆ, ಸೊ ನಿಮಗೆ ಇಲ್ಲಿ ಒಂದು ಕ್ಯಾಮರಾ ಕೊಟ್ಟಿದ್ದಾರೆ, ಟಾರ್ಚ್ ಕೊಟ್ಟಿದ್ದಾರೆ, ಎಲ್ಲ ಒಂದು ಫೆಸಿಲಿಟಿಯನ್ನು ಹೊಂದಿರುವಂಥ ಒಂದು ಚೀಪೆಸ್ಟ್ ಮೊಬೈಲ್ ಆಗಿರುತ್ತೆ. ಸೊ ಇದರ ಫೀಚರ್ಸ್ ಕೂಡ ಈ ರೀತಿ ಇರುತ್ತೆ. ಈ ಒಂದು ಪ್ಯಾಕೆಟ್ನೊಳಗೆ ಇಷ್ಟೊಂದು ಐಟಮ್ಸ್ಗಳು ಕೊಟ್ಟಿದ್ದಾರೆ. ಮಾಮೂಲಿ ಒಂದು ಚಾರ್ಜರ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಬಂದುಬಿಟ್ಟು ಒಂದು ಬ್ಯಾಟ್ರಿ, ಅದೇ ರೀತಿ ಒಂದು ಡಿವೈಸ್ ಕೊಟ್ಟಿದ್ದಾರೆ. ಸೊ ನೋಡ್ಲಿಕ್ಕೆ ಅಂತೂ ಚೆನ್ನಾಗಿದೆ. ಬ್ಯಾಟ್ರಿ ಹಾಕಿ. ಸೊ ಮೊದಲು ನಾವು ಬ್ಯಾಟ್ರಿ ಹಾಕುವ. ಸೊ ಈ ಕಡೆಯಿಂದ ನೀವು ಜಸ್ಟ್ ಓಪನ್ ಮಾಡಿಕೊಳ್ಳಿ. ನೆಕ್ಸ್ಟ್ ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ. ಗೈಸ್ ಇದಾಗಿರುತ್ತೆ Jio Karbonn Bharat K1 4G ಹ್ಯಾಂಡ್ ಸೆಟ್ ಆಗಿರುತ್ತೆ. ಸೊ ಇದು ನಿಮಗೆ ಬೈ ಮಾಡ್ಬೋದು. ಅದೇ ರೀತಿ ಇದರಲ್ಲಿ ಮೈನಸ್ ಪಾಯಿಂಟ್ ಅಂತ ಹೇಳಿದ್ರೆ Jio ಸಿಮ್ ಮಾತ್ರ ಹಾಕಬೇಕಾಗುತ್ತೆ, ಬೇರೆ ಯಾವುದೇ ಸಿಮ್ಮು ಇನ್ಸರ್ಟ್ ಮಾಡಲಿಕ್ಕೆ ಆಗಲ್ಲ. Jio ಸಿಮ್ ಇನ್ ಕೇಸ್ ನೀವೇನಾದರೂ ಆ್ಯಟಲ್ ಯೂಸ್ ಮಾಡ್ತಾ ಇದ್ದರೆ ಜಿಯೋಗೆ ಪೋರ್ಟ್ ಮಾಡಬೇಕಾಗುತ್ತೆ, ಇಲ್ಲಾಂತೇಳಿದ್ರೆ ಒಂದು ಹೊಸ ಸಿಮ್ ತಗೊಂಡ್ಬಿಟ್ಟು ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಕ್ವಾಲಿಟಿ ಅಂತೂ ಮಸ್ತಿದೆ, ಚೆನ್ನಾಗಿದೆ. ಡಿಸೈನ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ 1500ಗೆ ವರ್ತನ ಅನಿಸ್ಕೊಳ್ತಾ ಇದ್ದೀನಿ. ಸೊ ಇಷ್ಟೊಂದು ಫ್ಯೂಚರ್ಸ್ನ ಕೊಟ್ಟಿದ್ದಾರೆ. ಗೈಸ್ ಇದಾಗಿರುತ್ತೆ ಇವತ್ತಿನ ಒಂದು ಅನ್ಬಾಕ್ಸಿಂಗ್ ವಿಡಿಯೋ. ಈ ಒಂದು ವಿಡಿಯೋ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನೋಡ್ಸಿದ್ರೆ ಕಮೆಂಟ್ ಮಾಡಲಿಕ್ಕಂತೂ ಮರಿಬೇಡಿ. ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ ಗೈಸ್. ಲವ್ ಯು ಆಲ್.